Yeradet hakle. Akshi. Unda mosto. Yeradet hakle. Unda mosto. Yelrigu namaskara. Tale hula bido nayakaru. ತಲೆ ಆಡ್ಸೋ ನಮ್ಮಂಥ ಸತ್ತ ಪ್ರಜೆಗಳು, ರೂಕಡಿಸೋ ಸಿದ್ದರಾಮಯ್ಯನವರು, ಗುಟ್ರಾಕೋ ಯಡಿಯೂರಪ್ಪನವರು, ಮುದ್ದೆ ತಿನ್ನೋ ದೇವೇಗೌಡರು, ಮುದ್ದೆ ಮುರಿತಿರೋ ಅಂಟ ಮಂದ್ರು, ಹೆಂಡಲ್ಲಿ ಎಮ್ಮೆ ಹಿಡ್ಕೊಂಡು ಎಂಟ್ರಿ ಕೊಡೋ ವಾಟಾಳವರು, ಎಲ್ಲರೂ ಕೂಡ ಒಮ್ಮೆ ಕೇಳಿಸ್ಕೊಬೇಕು. ಇವತ್ತು ನಮ್ಮ ಪಂಚಾಂಗ ಏನ್ ಹೇಳತ್ತೆ ಅನ್ನೋದಕ್ಕಿಂತ ನಮ್ಮ ವಾಟಾಳವರು ಏನ್ ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಮುಚ್ಚಿತು ಅಂತೂ ಸಾಂಗಿಲ್ಲದೆ ನಿಮ್ಮ ಎಂಟ್ರಿ ಆಗೋದೇ ಇಲ್ಲ ನೋಡಿ, ಕಣ್ಣುಗಳು ಹಳಾಗೋಯ್ತು. ಮುಂಡಾ ಮುಚ್ಚಿತು, ನೀವು 24x7 ಕನ್ನಡಕ ಹಾಕೊಂಡೇ ಇರ್ತೀರಿ. ಈ ಗ್ಯಾಪ್ ಅಲ್ಲಿ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ತಲೆಗೆ ಹೋಗ್ತಿದ್ಯಾ? ಅವರು ಕೇಳಿದಾರೆ 28 ಟಿಎನ್ಸಿ ಕೇಳಿದಾರೆ, ಇವ್ರು ಹತ್ತು ಕೊಡ್ತೀವಿ ಅಂತ ಹೇಳಿದಾರೆ. ಇದ್ರ ಮಧ್ಯ ನೀವು ಟಿಎನ್ ಸೀತಾರಾಮ್ ಸೀರಿಯಲ್ ತರ ಹೇಳಿಬಾರ್ದಪ್ಪ, ಬೇಗ ಹೇಳಿ, ಪೊಲೀಸ್ನವರು ಬಂದ್ಬಿಡ್ತಾರೆ. ಇದ್ರ ಮಧ್ಯ 20 ಟಿಎಂಸಿ ದಾನ ಮಾಡ್ಬಿಟ್ಟಿದ್ದಾರೆ. ಮುಂಡಾ ಮೋಚ್ತು, ಎಲ್ಲಿಗೆ? ತಮಿಳ್ನಾಡಿಗೆ. ಎಲ್ಲಿಗಂದ್ರಿ? ತಮಿಳ್ನಾಡಿಗೆ. ನೀವು ಇದನ್ನೆಲ್ಲ ಕನ್ನಡಕ ಹಾಕೊಂಡು ನೋಡ್ತಾ ಕೂತಿರಬಾರ್ದು. ಮೋದಿ ಅವ್ರಿಗೆ ಬೆಂಗಳೂರು ಬರೋದಿಕ್ಕೆ ಟಿಕೆಟ್ ಹಾಕ್ಸಿ, ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡ್ಬೇಕು. ಮುಂಡಾ ಮೋಚ್ತು, ಇಲ್ಲಿ ಯಡಿಯೂರಪ್ಪನವರು ಮಾಡ್ತಿರೋ ಹೋಮದಲ್ಲಿ ಹೋಗೆ ಬೇಜಾನ್ ಆಡ್ತಿದ್ಯಲ್ಲ, ನೀವು ಯಡಿಯೂರಪ್ಪನವ್ರನ್ನ ಸಿದ್ದರಾಮಯ್ಯನವ್ರನ್ನ ಇಬ್ರು ಒಂದ್ ಕಡೆ ಗುಡ್ಡೆ ಹಾಕಿ ಎರಡು ಬಿಟ್ಟು ಹೇಳ್ಬೇಕು. ಹೇಳ್ತಾ ಇದ್ದೀನಿ, ಕೆಟ್ಟ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಇಷ್ಟು ಸಾಲದು, ಇನ್ನೂ ಏನಾದ್ರೂ ಬರ್ಬೇಕು ಆ ನಿಮ್ಮ ಬಾಯಿಂದ. ನೀವು ಕೂಡ್ಲೇ ರಾಜೀನಾಮೆ ಕೊಡ್ಬೇಕು, ಕೂಡ್ಲೇ ರಾಜೀನಾಮೆ ಕೊಡ್ಬೇಕು. ಇದಪ್ಪ ಮಾತು ಅಂದ್ರೆ ನಿಮಗೆ ಡಬಲ್ ಮೀಟರ್, ನೀರ್ ಬಿಡಕ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ನೀರ್ ಬಿಡಬೇಡಿ. ನೋಡಿ ನೀವು ಎಂತ ಫೈರ್ ಇಟ್ಕೊಂಡಿದ್ದೀರಾ ಅಂತ, ನಿಮ್ಮ ಬಾಯಿ ಹೇಗೆ ನಿಲ್ಲಲ್ವೋ ಹಾಗೆ ನಿಮ್ಮ ಹೋರಾಟನೂ ನಿಲ್ಲಲ್ಲ. ಹೋರಾಟ ನಿರಂತರ ಹೋರಾಟ ಮಾಡ್ತಾ ಇದೀವಿ, ಮಾಡೇ ಮಾಡ್ತೀವಿ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ನೀವು ಮಂಡ್ಯ ಜನನು ಕೇಳಿಸ್ಕೋಬಾರ್ದೆ. ಮಂಡ್ಯ ಜನರ ಜೊತೆಯಲ್ಲಿ ನಾವಿದ್ದೇವೆ, ಯಾವ ಗಳಿಗೆಯಲ್ಲಿ ನಿಮ್ಗೆ ತಲಿದ್ದೇವೆ, ನಿಮ್ಮ ಪರವಾಗಿ ಜೈಲ್ಗೆ ಹೋಗಕ್ಕೆ ಸಿದ್ಧ. ಮಲ್ಗಿರೋ ಶನಿನ ಎಬ್ಬರಿಸ್ಬಿಟ್ಟು ಹೆಗ್ಲ ಮೇಲೆ ಕೂತ್ಕೊಳ್ಳಪ್ಪ ಅಂದಂಗ ಆಯ್ತು. ನೀವು ಈ ಗ್ಯಾಪ್ ಅಲ್ಲಿ ಪೊಲೀಸ್ನವ್ರನ್ನ ಯಾಕೆ ನಿಲ್ಸ್ಕೊಂತೀರಿ? ಬಂದೇ ಬಿಟ್ರು ಪೊಲೀಸ್ನವರು. ಮುಂಡಾ ಮೋಚ್ತೋ, ನಿಮ್ ಬಾಯಲ್ಲಿ ಒಳ್ಳೆ ಮಾತೆ ಬರೋಲ್ವೆ? ಕಾವೇರಿ ನೀರು ನಮ್ ನೀರು, ಕರ್ನಾಟಕದ ನೀರು ಕನ್ನಡಿಗರು ನೀರು. ಇದು ಫಸ್ಟ್ ಹಕ್ಕಿರೋದು ನಮ್ಗೆ, ನಮ್ಗೆ ಇಷ್ಟ ಇದ್ರೆ ಕೊಡ್ತೀವಿಲ್ಲ ಕೊಡಲ್ಲ. ನಾನು ಇದು 9ನೇ ಕ್ಲಾಸ್ ಆಗಿದ್ದಾಗೆ ತಿಳ್ಕೊಂಡಿದ್ದೆ ಕಣೆ. ಮುಂಡಾ ಮೋಚ್ತೋ, ನಮ್ಮ ಯಡಿಯೂರಪ್ಪನವರು ಸಿದ್ದರಾಮಯ್ಯನವ್ರನ್ನ ಮೋದಿ ಹತ್ರಕ್ಕೆ ಬಿಡ್ತಿಲ್ವಂತಲ್ಲ. ದಯವಿಟ್ಟು ಹೇಳ್ತೀನಿ, ಇದು ರಾಜಕೀಯ ವಿಷಯಕ್ಕೆ ಬೇರೆ ಬೇಕು ಅಂತ ಅರ್ಥ ಆಯ್ತಾ? ಇದೆಲ್ಲ ಬೇಕಾ ನಿಮ್ಗೆ? ಇದೆಲ್ಲ ಬೇಕಾ ನಿಮ್ಗೆ? ಅಯ್ಯೋ ನಿಮ್ ಯೋಗ್ಯತೆಗೆ ಸೂಪರ್ ಸರ್. ಎಂಥ ಫೈರ್ ಇಟ್ಟಿದ್ದೀರಾ ನೋಡಿ ಮಾತಲ್ಲಿ. ಯಡಿಯೂರಪ್ಪನವರು ಅದರಲ್ಲೇ ಹೋಮ ಮಾಡಿದ್ರು ಮಾಡ್ಬಿಡ್ತಾರೆ. ನೀವು ಇಲ್ಲೇ ಕೂತ್ಕೊಂಡು ಮಾತಾಡಬಾರ್ದು, ಮಂಡ್ಯಾಗೂ ಹೋಗ್ಬೇಕು. ಹೇಗೂ ಪದ್ಮಾವತಿ ಅಲ್ಲೇ ಇದಾರಲ್ಲ, ನೋಡ್ದಾಗ ಆಗತ್ತೆ, ಹೋಗ್ ಬನ್ನಿ. ನಾನ್ ಮಂಡ್ಯಾಗೂ ಬರ್ತೀನಿ, ಬರಲ್ಲ ಅಂತ ಅಲ್ಲ, ನಾನು ಅರ್ಥ ಮಾಡ್ಕೊಳ್ಳಿ. ಇದೇನಿದು ಪದ್ಮಾವತಿ ಅಂದ್ಕೂಡ್ಲೆ ಮಂಡ್ಯ ಬಸ್ ಹತ್ತೋಕೆ ಅಷ್ಟೊಂದು ಅರ್ಜೆಂಟಾ? ನಿಮ್ದು ಮುಂದಿನ ಸಿನ್ ಬಗ್ಗೆ ಏನಾದ್ರೂ ಹೇಳಿ. ಈಗ ಉಷಾ ವೆಂಕಟ್ ಪಿಕ್ಚರ್ ಅಲ್ಲಿ ಎಮೋಷನಲ್ ಉಷಾ ವೆಂಕಟ್ ನೋಡಿದ್ರೆ, ಪ್ರತಿ ಉಷಾ ವೆಂಕಟ್ ಅಲ್ಲಿ ನನ್ನ ಮಗಂದು ಉಷಾ ವೆಂಕಟ್ ನೋಡ್ಬೋದು. ಮುಂಡಾ ಮೋಚ್ತೋ, ಅದು ಹೇಳಿದ್ರೆ ಸಾಲ್ದು, ನೀವು ಆಕ್ಟ್ ಮಾಡಿನೇ ತೋರಿಸ್ಬೇಕು. ನೀನ್ ಜವಾ ಇದ್ರೆ ಮಾಡ್ತೀನಲ್ಲ, ಅದು ಪ್ರತಿ ಉಷಾ ವೆಂಕಟ್ ಅಲ್ಲಿ ನೋಡ್ಬೋದು. ನೀವೊಂಥರ ಒನಿಡಾ ಟಿವಿ ಇದ್ದ ಹಾಗೆ. ಅಲ್ಲಿಗೆ ನಿಜವಾಗ್ಲೂ ನಮ್ ಕಣ್ಗಳು ಹಾಳಾಗಿ ಹೋಗ್ತವೆ. ಸತ್ಯಾರ್ಥಲ್ಲಿ ಇದ್ದೀನಿ, ಪ್ರೀತಿ ಅಂತ ಬಂದ ಪುಕ್ಕ ಇವನು, ಲಾಂಗ್ ಎತ್ತರ ಪುಕ್ಕ ಇವನು, ಟೋಟ್ಲಿ ಉಷಾ ಇವನು ಅಂತ. ಸೂಪರ್ ಸರ್, ಸಿನಿಮಾ ಜನಾನೇ ಇಲ್ಲಂಗೆ 100 ಡೇಸ್ ಓಡ್ಬಿಡುತ್ತೆ. ನೀವು ತಲೆ ಕೆಡ್ಸ್ಕೋಬೇಡಿ, ಸಿನಿಮಾ ಕಲೆಕ್ಷನ್ ಇಲ್ದೇ ಇದ್ರೇನು ಬಿಗ್ ಬಾಸ್ ಹೋಗಿ? ಅದೇ ಬಿಗ್ ಬಾಸ್ ಒಂದು ಆಫರ್ ಬಂದಿದೆ, ಅದು ಹೋಗೋದು ಬಿಡೋದು ಇಷ್ಟೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ಅದ್ರ ಜಡ್ಜ್ ಅನ್ನೋದಕ್ಕಿಂತ ಅದೇ ತಮ್ಮ ಜಡ್ಜ್ ಅಂತ ಹೇಳ್ಬೋದು. ಅರೇ ನೀವು ಹೀಗೆ ಲೇಟ್ ಮಾಡಬಾರ್ದು, ಮೊದ್ಲು ಬಿಡದಿ ಬಸ್ ಹತ್ಬಿಡಿ. ಮುಂಡಾ ಮೋಚ್ತೋ, ಈ ನಮ್ಮ ರಾಜಕೀಯದವರ ಬಗ್ಗೆ ಮಾತಾಡಿ ಮಾತಾಡಿ ನನ್ನ ಬಾಯಿ ಹರಿದೋಯ್ತೆ ಹೊರತು ಹುಡ್ಕೋಸಿ ಏನು ಸರಿ ಹೋಗ್ತಿಲ್ವಲ್ಲ. ಇದನ್ನೆಲ್ಲ ಸರಿ ಮಾಡೋರು ಯಾರು? ಏನೋ ವಾಟಾಳವ್ರ ಮುಂಡಾ ಮೋಚ್ತೋ. ಅವರು ಇಷ್ಟೊತ್ತಿಗೆ ಯಾವ ಗಲ್ಲಿಲಿ ಯಾವ ಸಾಂಗ್ ಹಾಕೊಂಡು ಡಾನ್ಸ್ ಮಾಡ್ತಿದ್ದಾರೋ ಏನೋ. ಬೆಂಗಳೂರು ನಗರದ ಜನ ಯಾರಾದ್ರೂ ನಿದ್ದೆ ಮಾಡ್ತಾ ಇದ್ರೆ ನಿಂತಿದ್ರೆ ಟಿವಿಗಳನ್ನ ಕಡ್ಡಾಯ ನೋಡ್ಲೇಬೇಕು.
ವಾಟಾಳ್ ಅವರೇ, ಎಂಥ ಸ್ಟೆಪ್ ಹಾಕ್ಬಿಟ್ರಿ ನೋಡಿ ನೀವು. ಆ ಯಾವ ಸಾಂಗ್ ಇದು? ಮುಂಡಾ ಮುಚ್ಚು, ಮೆಟ್ರೋ ಸಾಂಗ್ ಅಲ್ಲ ಇದು, ಇದು ರೆಟ್ರೋ ಸಾಂಗು. ಈಗ ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇನ್ನೊಂದ್ ಸಾಂಗ್ ಹಾಕ್ತೀವಿ, ಬರ್ಲಿಪ್ಪ ನಿಮ್ದು ಸ್ಟೆಪ್ಪು. ವಾಟಾಳ್ ಅವ್ರೆ, ಬೇಜಾರಾಗ್ಬೇಡಿ, ಮತ್ತೊಂದ್ ಸಾಂಗ್ ಹಾಕ್ತೀವಿ. ನಮ್ಗೋಸ್ಕರ ಅಲ್ದೆ ಇದ್ರು ನಿಮ್ಗೋಸ್ಕರನಾದ್ರು ಒಂದ್ ಸ್ಟೆಪ್ ಹಾಕ್ಬಿಡಿಪ್ಪ. ಕೈನಾಗೆ ಮೈ ಕಿಟ್ರೆ ನಂತ ಹೋಗಾಶನ, ತಿಟ್ಕೊಟ್ರೆ ಸ್ಟೇಜ್ಗೊಂದು ಘೋಷಣ. ಹುಚ್ಚಿಡ್ದಿರ್ತಕ್ಕಂತ ಜೈಲಲ್ಲಿ ತಾರು ಅವ್ರಿಗೆ ಹುಚ್ಚಿಡ್ದಿದೆ, ನೇರವಾಗಿ ಹುಚ್ಚಿಡ್ದಿದೆ. ಅವ್ರನ್ನ ಕರ್ಕೊಂಡೋಗಿ ಕರುಣಾನಿಧಿ ಅವರು ಉಚ್ಚಾಸ್ಪತ್ರೆ ಸೇರಿಸಬೇಕು. ಅಯ್ಯಯ್ಯೋ, ಓಕೆ ಓಕೆ ಕಂಟಿನ್ಯೂ. ಈ ಗ್ಯಾಪ್ ಅಲ್ಲಿ ಕರುಣಾನಿಧಿ ಅವರಿಗೆ ಯಾಕೆ ಬೇರೆ ಯಾರು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ? ಅಯ್ಯಯ್ಯೋ, ಓಕೆ ಓಕೆ ಕಂಟಿನ್ಯೂ. ಜೈಲಲ್ಲಿತ್ತ ಅವ್ರ ಕರ್ಕೊಂಡೋಗಿ ಅಲ್ಲೇನಾದ್ರು ತಮಿಳ್ನಾಡಿನಲ್ಲಿ ಉಚ್ಚಾಸ್ಪತ್ರೆ ಇದ್ರೆ ನಿಮಾನ್ಸಿದ್ರನ್ನ ಸೇರಿಸಿ. ಅಲ್ಲಿಲ್ಲ ಅಂತಂದ್ರೆ ನಮ್ ನಿಮಾನ್ಸ್ ಕರ್ಕೊಂಡ್ಬಂದ್ರೆ ನಾವು ತೋರಿಸ್ತೀವಿ. ನೀವೇನೋ ತೋರಿಸ್ತೀರಿ, ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಕಾಲೆತ್ಕೊಂಡು ಮಲಗಿದಾರಲ್ಲ, ಅವ್ರಿಗೇನ್ ಹೇಳ್ತೀರಿ? ಸಿದ್ದರಾಮಯ್ಯನವರೇ, ನೀವು ನಿದ್ದೆ ಮಾಡೋದ್ ಬಿಟ್ಟು ವಾಟಾಳ್ ಅವರೇನೋ ಹೇಳ್ತಿದ್ದಾರೆ, ಅದನ್ನ ಕೇಳಿಸ್ಕೊಳಿಪ್ಪ. ನೀವು ನಿದ್ರೆ ಮಾಡ್ತಾ ಇದೀರಿ, ಮನೆಗೆ ದಿಂಬ ಹಾಕೊಂಡು ನಿದ್ರೆ ಮಾಡ್ತಾ ಇದೀರಿ. ಮುಂಡಾ ಮುಸ್ತು, ಬರ್ಲಿ ಬರ್ಲಿ, ಇನ್ನು ಡೈಲಾಗ್ಗಳು ಬರಬೇಕು. ಹುಷಾರ್, ಎಚ್ಚರಿಕೆ, ಒಂದ್ ಹನಿ ನೀರ್ ಸಿಗೋದಿಲ್ಲ ನಿಮ್ಗೆ. ಇಷ್ಟು ಸಾಲದು, ಇನ್ನು ಏನಾದ್ರೂ ಕಡಕ್ ಆಗಿ ಹೇಳ್ಬೇಕು. ನೀವು ನಾಳೆ ಶೌಚಾಲಯಕ್ಕೆ ನೀರಿಲ್ಲ. ಇನ್ನೊಂದ್ ಸಾರಿ ಹೇಳ್ಬೇಕು, ನೀವು ಶೌಚಾಲಯಕ್ಕೆ ನೀರಿಲ್ಲ. ಎಚ್ಚರ, ಎಚ್ಚರ, ಎಚ್ಚರ. ಅಯ್ಯಯ್ಯೋ, ಓಕೆ ಓಕೆ ಕಂಟಿನ್ಯೂ. ಹೌದೌದು, ಇನ್ಮೇಲೆ ಸಿದ್ದರಾಮಯ್ಯನವ್ರ ಮನೆಗೆ ನೀರ್ ಬರಲ್ಲ, ಅವರು ಬಹಳ ಎಚ್ಚರವಾಗಿರ್ಬೇಕು. ಆಹಾ, ವಾಟಾಳ್ ಅವರೇ, ನಿಮ್ಮ ಬಾಯಲ್ಲಿ ಎಂಥ ಒಳ್ಳೆ ಮಾತಾಡಿದ್ರಿ ನೋಡಿ. ಇದೇ ಖುಷಿಗೆ ಒಂದು ಸಾಂಗ್ ಹಾಕ್ತೀವಿ, ಒಂದು ಸ್ಟೆಪ್ ಹಾಕ್ಬಿಡಿಪ್ಪ. ಗೌಡ್ರೆ, ನಮ್ಮ ವಾಟಾಳ್ ಅವರು ಈ ರೀತಿ ಕತ್ತೆ ಹಿಡ್ಕೊಂಡು ತಂಟೆ ಹೊಡ್ಕೊಂಡು ಬರ್ತಿದ್ರೆ ನಿಮ್ಗೆ ಯಾವ್ದಾದ್ರು ಡೈಲಾಗ್ ಹೊಡಿಬೇಕು ಅಂತ ಅನ್ಸಿದ್ರೆ ಹೇಳ್ಬಿಡಿಪ್ಪ. ಹೋಗ ಮಾಡಿ, ಕುಡಿಯಿಲ್ಲ, ನಾನು ಕಡಿಮೆ ಅಂತೂ ನಮ್ಮ ವಾಟಾಳ್ ಅವ್ರ ಬಗ್ಗೆ ಒಂದೊಳ್ಳೆ ಮಾತನ್ನೇ ಹಾಡಿದಿರಿ. ಆ ಪೊಲೀಸ್ನವ್ರು ಬಂದ್ರೇನ್ರಪ್ಪ? ಅಯ್ಯಯ್ಯೋ, ನೋಡಿ ಹೇಳ್ತಿದ್ದಾಗೆ ಪೊಲೀಸ್ನವ್ರು ಬಂದು ಎತ್ತಾಕೊಂಡು ಹೋಗೇ ಬಿಟ್ರು. ಹೋಗಪ್ಪ, ಹೋಗು ಹೋಗು, ಊರು ಬಿಟ್ಟು ಹೋಗು, ಹೋಗದೆ ಸರಿ ಹೋಗು. ಸೂಪರ್ ಎಂಡಿಂಗ್ ಕೊಟ್ರಿ ಮುಂಡಾ ಮೋಚ್ತು. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ, ವಾಟಾಳ್ ನಾಗರಾಜ್. ಮೋಸ್ತೋ.